ಬಿಜೆಪಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಭರ್ಚರಿ ಸಿದ್ಧತೆ ನಡೆದಿದೆ ನಾಳೆ ದೊಡ್ಡಬಳ್ಳಾಪುರದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದು ರಘುನಾಥಪುರದ ಮೈದಾನದಲ್ಲಿ ವೇದಿಕೆ ನಿರ್ಮಾಣವಾಗಿದೆ ಬೃಹತ್ ವೇದಿಕೆ ಸಿದ್ಧಪಡಿಸಿ ಕಾರ್ಯಕ್ರಮಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಸಚಿವ ಉಮೇಶ್ ಕತ್ತಿ ನಿಧನದಿಂದಾಗಿ ಮುಂದೂಡಿಕೆಯಾಗಿದ್ದಂತಹ ಕಾರ್ಯಕ್ರಮ ನಾಳೆ ವಿವಿಧ ಸಾಧನೆಗಳ ಅನಾವರಣಕ್ಕೆ ವೇದಿಕೆ ಸಜ್ಜಾಗ್ತಿದೆ ಬೊಮ್ಮಾಯಿ ಸರ್ಕಾರಕ್ಕೆ ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವಂಥದ್ದು ಹತ್ತು ಸಾವಿರ ಆಸನದ ವ್ಯವಸ್ಥೆಯಾಗಿದ್ದು ವಿಐಪಿ ಮತ್ತು ವಿವಿಐಪಿಗಳಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಕೇಸರಿ ವಸ್ತ್ರಗಳಿಂದ ವೇದಿಕೆಯ ಮುಂಭಾಗವನ್ನು ಅಲಂಕಾರ ಮಾಡಲಾಗಿದೆ ಸ್ಟೇಜ್ನ ಮುಂಭಾಗ ಸುಮಾರು ಹತ್ತು ಎಲ್ಇಡಿ ಸ್ಕ್ರೀನ್ಗಳನ್ನು ಅಳವಡಿಕೆ ಮಾಡಲಾಗುತ್ತೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅಂತಿಮ ಸಿದ್ಧತೆಯ ವೀಕ್ಷಣೆಗೆ ಸಚಿವರು ಆಗಮಿಸಲಿದ್ದಾರೆ ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ಎಂಟಿಬಿ ನಾಗರಾಜ್ ಮುನಿರತ್ನ ಪರಿಶೀಲನೆ ನಡೆಸಲಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವರು ಭೇಟಿ ನೀಡುತ್ತಾರೆ ಸಂಜೆ ಕಾರ್ಯಕ್ರಮದ ಸಿದ್ದತೆ ಬಗ್ಗೆ ಸಿಎಂಗೆ ವರದಿಯನ್ನ ನೀಡುತ್ತಾರೆ ಸಚಿವರು ಇದು ಎರಡನೇ ಅಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಆಯೋಜನೆಗೊಂಡಿದ್ದಂತಹ ಕಾರ್ಯಕ್ರಮ ಈ ಹಿಂದೆ ಪ್ರವೀಣ್ ನೆಟ್ಟಾರ್ ಹತ್ಯೆಯಿಂದಾಗಿ ಮುಂದೂಡಿಕೆ ಆಗಿತ್ತು ನಂತರ ಉಮೇಶ್ ಕತ್ತಿ ಅವರ ನಿಧನದಿಂದಾಗಿ ಮುಂದೂಡಿಕೆ ಆಗಿದ್ದಂತಹ ಕಾರ್ಯಕ್ರಮ ಈಗ ನಾಳೆ ಆಯೋಜನೆಗೊಂಡಿರುವಂತದ್ದು ನೀವು ನೋಡ್ತಾ ಇದ್ದೀರಿ ಬೃಹತ್ ವೇದಿಕೆ ಮತ್ತೆ ಹತ್ತು ಸಾವಿರ ಆಸನಗಳ ವ್ಯವಸ್ಥೆ ಎಲ್ಲವೂ ಕೂಡ ಕೇಸರಿಮಯವಾಗಿ ಕಂಡು ಬರ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಮಹೇಶ್ ದೊಡ್ಡಬಳ್ಳಾಪುರದಲ್ಲಿ ಜನೋತ್ಸವ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ನೋಡ್ತಾ ಇದ್ದೀವಿ ಸದ್ಯ ಯಾವ ರೀತಿಯ ಸಿದ್ಧತೆಗಳು ನಡೆದಿದೆ ಸಚಿವರು ಆಗಮಿಸ್ತಾ ಇದ್ದಾರಾ ಹೇಗೆ ಎಸ್ಸೋ ಮೊದಲು ಏನು ಬಿಜೆಪಿಯ ಜನಸ್ಪಂದನ ಕಾರ್ಯಕ್ರಮಕ್ಕೆ ಈಗ ಬೃಹತ್ ಆದಂತಹ ವೇದಿಕೆ ಸಜ್ಜಾಗಿರುವಂತದ್ದು ದೊಡ್ಡಬಳ್ಳಾಪುರದ ಈ ಒಂದು ರಘುನಾಥಪುರದಲ್ಲಿ ಈ ಒಂದು ರಘುನಾಥಪುರದ ಮೈದಾನ ಏನಿದೆ ಇಲ್ಲಿ ಒಂದು ಬೃಹದಾಕಾರವಾದಂತಹ ಒಂದು ವೇದಿಕೆಯನ್ನ ಸಜ್ಜು ಮಾಡ್ತಾ ಇದ್ದಾನೆ ನೀವು ನೋಡ್ತಾ ಇರಬಹುದು ಬಲಭಾಗದಲ್ಲಿ ಈ ಒಂದು ವೇದಿಕೆ ಏನಿದೆ ಇದು ನೂರರಿಂದ ಎಪ್ಪತ್ತು ಅಡಿ ಒಂದು ಅಳತೆಯಲ್ಲಿ ಈ ಒಂದು ಬೃಹದಾಕಾರವಾದಂತಹ ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ ಸದ್ಯಕ್ಕೆ ಈ ಒಂದು ಸಂಪೂರ್ಣ ವೇದಿಕೆಯನ್ನ ಕೆಂಪು ವಸ್ತ್ರದಿಂದನೇ ಅಲಂಕಾರ ಮಾಡಿರುವಂಥದ್ದು ಹಾಗೆ ಇಲ್ಲಿ ಬಂದಂತಹ ವಿ ಐ ಪಿಗಳಿಗೆ ಪ್ರತ್ಯೇಕವಾದಂತಹ ಆಸನದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಹಾಗೆ ಮಾಧ್ಯಮದವರು ಆಗ್ಬೋದು ಅಥವಾ ವಿ ಐ ಪಿಗಳಿಗೆ ಸೇರಿದಂತೆ ಎಲ್ಲರಿಗೂ ಸಹ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಹಾಗೆ ಇಲ್ಲಿ ಬರುವಂತಹ ಕಾರ್ಯಕರ್ತರು ಮತ್ತೆ ಜನರು ಯಾರೆಲ್ಲ ಬರ್ತಾರೆ ಅವ್ರಿಗೂ ಸಹ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಆಸನಗಳ ವ್ಯವಸ್ಥೆಯನ್ನು ಸಹ ಮಾಡಿರುವಂಥದ್ದು ಹಾಗೆ ಆ ಮುಂಭಾಗದಲ್ಲಿ ನೋಡ್ತಾ ಇರಬಹುದು ನೀವು ಎಲ್ ಇ ಡಿ ಸ್ಕ್ರೀನ್ಗಳ ವ್ಯವಸ್ಥೆ ಆಗ್ಬೋದು ಹಾಗೆ ಇಲ್ಲಿ ಬಲಭಾಗ ಮತ್ತು ಎಡಭಾಗ ಸ್ಟೇಜ್ ನ ಎರಡು ಭಾಗಗಳಲ್ಲೂ ಸಹ ಸುಮಾರು ಹತ್ತರಿಂದ ಹನ್ನೆರಡು ಎಲ್ ಇ ಡಿ ವಾಲ್ಗಳನ್ನು ಸಹ ಅಳವಡಿಕೆ ಮಾಡಿರುವಂತದ್ದು ಬಹಳ ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಇಲ್ಲಿ ಹಾಗೆ ಬರುವಂತಹ ಕಾರ್ಯಕರ್ತರಿಗೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜೇರಿಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ ಹಾಗೆ ಸ್ಟೇಜ್ ನ ಹಿಂಭಾಗದಲ್ಲೂ ಕೂಡ ಅವರಿಗೆ ಊಟದ ಊಟದ ವ್ಯವಸ್ಥೆ ಆಗಿರ್ಬೋದು ಅವರಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲ ವ್ಯವಸ್ಥೆಗಳನ್ನ ಈ ಒಂದು ರಘುನಾಥ್ಪುರದ ಮೈದಾನದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ಅಂದ್ರೆ ಸೌಂಡ್ ವ್ಯವಸ್ಥೆಯನ್ನು ಸಹ ಸೌಂಡ್ ಸಿಸ್ಟಮ್ ಆಗ್ಬೋದು ಸೇರಿದಂತೆ ಬಹಳಷ್ಟು ಸುಸೂತ್ರವಾಗಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಈಗಾಗೆ ಆ ಪೊಲೀಸ್ ಇಲಾಖೆಯವರು ಸಹ ಅಂದ್ರೆ ಪೊಲೀಸ್ ಸಿಬ್ಬಂದಿಗಳು ಸಹ ಇಲ್ಲಿ ಬಂದಿರುವಂತದ್ದು ಇಲ್ಲಿನ ಒಂದು ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಬಹಳಷ್ಟು ಸೂಕ್ತ ಕ್ರಮಗಳನ್ನು ಸಹ ಅವರು ತೆಗೆದುಕೊಳ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ರಘುನಾಥ್ಪುರ ಮೈದಾನಕ್ಕೆ ಡಾಕ್ಟರ್ ಸುಧಾಕರ್ ಅವರು ಸಚಿವರು ಇವರು ಸಹ ಭೇಟಿಯನ್ನ ಕೊಡ್ತಾರೆ ಆ ಭೇಟಿಯನ್ನ ಕೊಟ್ಟ ನಂತರ ಇಲ್ಲೆಲ್ಲ ವೀಕ್ಷಣೆ ಮಾಡ್ತಾರೆ ಅಂದ್ರೆ ಏನೆಲ್ಲ ಒಂದು ಕಾರ್ಯಕ್ರಮ ಆಗ್ಬಹುದು ಅವನ್ನೆಲ್ಲ ಇಲ್ಲಿ ಒಂದು ವೀಕ್ಷಣೆ ಮಾಡುವಂತದ್ದು ಸೊ ಹಿಂದೆ ನೋಡ್ತಾ ಇರ್ಬೋದು ಸ್ಟೇಜ್ ನ ಅಲ್ಲಿ ಪುರೋಹಿತರು ಸಹ ಬಂದಿರುವಂತದ್ದು ಅವರು ಇಲ್ಲಿನ ಒಂದು ಅಂದ್ರೆ ಹೋಮ ಹವನಗಳನ್ನ ಮಾಡ್ತಾರೆ ಯಾವುದೇ ತರಹದ ಒಂದು ಅನಾಹುತ ಆಗ್ಬಹುದು ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ಆಗ್ಬೇಕಂತ ಆ ಪುರೋಹಿತರು ಸಹ ಬಂದಿರುವಂತ ನೋಡ್ತಾ ಇರ್ಬೋದು ಆ ಒಂದು ಹೋಮವನ್ನ ಮಾಡೋದಿಕ್ಕೆ ಸಕಲ ಒಂದು ಸಿದ್ಧತೆಯನ್ನ ಮಾಡ್ಕೊತಾ ಇದ್ದಾರೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಇಲ್ಲಿ ಬಿ ಜೆ ಪಿಯ ಏನು ಒಂದು ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಕಲ ಸಕಲ ಒಂದು ಎಲ್ಲ ವ್ಯವಸ್ಥೆಯನ್ನ ಸಿದ್ಧಗೊಳಿಸ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸುಧಾಕರ್ ಅವರು ಇಲ್ಲಿಗೆ ಭೇಟಿಯನ್ನ ಕೊಡ್ತಾರೆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಯನ್ನ ಒಂದು ಅವರು ಚೆಕ್ಕನ್ನ ಮಾಡ್ತಾರೆ ಹಾಗೆ ಎಂ ಟಿ ವಿ ನಾಗರಾಜ್ ಅವರು ಕೂಡ ಈ ಒಂದು ಅಂದ್ರೆ ಸ್ಟೇಜ್ನ ಬಳಿ ಬರುವಂತದ್ದು ಮಧು ಓಕೆ ಮಹೇಶ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ